ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನ ನಿಲ್ಲಿಸಿದ್ರು ಅನ್ನೋ ಮಾತಿದ್ಯಲ್ಲ ಹಾಗಾದ್ರೆ ಇಲ್ಲಿ ನೀಟ್ ಪರೀಕ್ಷೆಯಲ್ಲಾದಂತ ಅಕ್ರಮವನ್ನ ತಡೆಯೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೈಲಿ ಆಗಲಿಲ್ಲವಾ ಅನ್ನುವಂತ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಎತ್ತಿದ್ದಾರೆ ನೋಡಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರೋದು ದೃಢ ಅನ್ನುವಂತ ಹಿನ್ನೆಲೆಯಲ್ಲಿ ಸದ್ಯ ಆ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ ಇದಕ್ಕೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಿದ್ರು ಅನ್ನೋ ಮಾತಿದೆ ಅಲ್ವಾ ಆದರೆ ನೀಟ್ ಪೇಪರ್ ಲೀಕ್ ಆಗೋದನ್ನ ತಡೆಯೋದಕ್ಕಾಗಲಿಲ್ವಾ ಅಂತ ಹೇಳಿ ನೀಟ್ ಅಕ್ರಮ ವಿಚಾರವನ್ನ ಇಟ್ಟುಕೊಂಡು ರಾಹುಲ್ ಗಾಂಧಿ ಮೋದಿ ಅವರನ್ನ ಕುಟುಕಿದ್ದಾರೆ ಯುಜಿಸಿ ನೀಟ್ ಪರೀಕ್ಷೆ ರದ್ದತಿ ಬಗ್ಗೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ನೇರ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಮ್ಮೆಲ್ಲ ಶಿಕ್ಷಣ ವ್ಯವಸ್ಥೆ ಬಿಜೆಪಿ ಮಾತೃ ಸಂಸ್ಥೆಯ ವಶದಲ್ಲಿದೆ ಇದು ಸಡಿಲಗೊಳ್ಳದಿದ್ರೆ ಅಂತಹ ಪ್ರಕರಣಗಳು ಮರುಕಳಿಸುತ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ मणिपुर से हम महाराष्ट्र गए और रास्ते में हजारों युवाओं ने कंप्लेन की थी कि हिंदुस्तान में नॉन स्टॉप पेपर लीक होते हैं और आज आप सबको मालूम है कि नीट पेपर एंड यूजीसी एनईटी के जो पेपर्स हैं वो लीक हुए हैं और एक कैंसिल भी हुआ है कहा जा रहा था कि नरेंद्र मोदी जी ने यूक्रेन की लड़ाई रोक दी थी मतलब एक ऑर्डर देके जो रूस और यूक्रेन के बीच में लड़ाई चल रही थी उसको रोक दिया था ब्रेक लगा दी थी इजराइल और गाजा के बीच में जो लड़ाई चल रही थी उसको भी नरेंद्र मोदी जी ने रोक दिया था मगर किसी ना किसी कारण जो हिंदुस्तान में पेपर लीक हो रहे हैं उसको नरेंद्र मोदी रोक नहीं पा रहे हैं या रोकना नहीं चाहते हैं नुकसान स्टूडेंट्स का होता है जो हिंदुस्तान के स्टूडेंट्स हैं मैं जानता हूं कि आप इन एग्जाम्स के लिए महीनों सालों काम करते हो ये आपका फ्यूचर है और आपके फ्यूचर से खिलवाड़ किया जा रहा है मध्य प्रदेश में व्यापम हुआ और अब उस व्यापम को नीट पेपर जी कन्नड न्यूज ईगा निम्म मनेयल्ले नोडि एल्ला केबल गळल्लि ईग लभ्य सन डायरेक्ट 292 जियो टीवी 1334 यू डिजिटल 162 ಸಿಟಿ ಕೇಬಲ್ 51 ಜಿಟಿಪಿಎಲ್ 17 ಅಭಿಷೇಕ್ ಕೇಬಲ್ಸ್ 821 ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51 ಶ್ರೀ ಬಸವೇಶ್ವರ ನಂಬರ್ 60 ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ 896 ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ